ದಾಸೋಹ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಡಾಕ್ಟರ್ ಶಿವಾನಂದ ಶಿವಯೋಗಿಗಳವರ ಆತ್ಮೀಯರಾಗಿ ಈ ಸಮಾಜದ ಮಧ್ಯೆ ಪ್ರವಚನವನ್ನು ನೀಡೋದರೊಂದಿಗೆ ಇಂದಿನ ಕಾರ್ಯಕ್ರಮದ ಸಮ್ಮುಖವನ್ನು ನೀಡಿದ ಪರಮ ಪೂಜ್ಯ ಸಿದ್ಧಕಬೀರ ಮಹಾಸ್ವಾಮಿಗಳು, ಮರುಳಶಂಕರ ಮಹಾಮಠ ಶಿಗರಳ್ಳಿ ಪರಮ ಪೂಜ್ಯರಿಗೆ ಎಲ್ಲರೂ ದೂರಾಗಿ ಚಪಾಲು ಕಟ್ಟುವ ಮೂಲಕವಾಗಿ ಸ್ವಾಗತದೊಂದಿಗೆ ವೈಯಕ್ತಿಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ವೇದಿಕೆಯಲ್ಲಿ ಮಹಾದಾಸೋಹಿಗಳು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅದರಲ್ಲಿ ನಮ್ಮ ಆತ್ಮೀಯರಾಗಿ ಋಷಿ ಗುರುಜನ್ನವರಲ್ಲಿ ಬಹಳಷ್ಟು ವಿಶ್ವಾಸದೊಂದಿಗೆ ಮಹಾದಾಸೋಹದ ಸೇವೆಯಲ್ಲಿರುವ ನಮ್ಮ ಮಾಗಡಿಗೇರಿಯ ಆತ್ಮೀಯ ಗುಲಾಲಪ್ಪ ಗೌಡರಿಗೆ ಎಲ್ಲರೂ ದೂರಾಗಿ ಚಪಾಲಿ ಕಟ್ಟಿ ಸ್ವಾಗತದೊಂದಿಗೆ ಶರಣುಗಳನ್ನು ಸಮರ್ಪಣೆ ಮಾಡಿ ಒಟ್ಟಾರೆ ಇವತ್ತಿನ ಎಲ್ಲರನ್ನ ಮೊದಲು ಮಾಡಿ ಯಾವತ್ತೂ ಜಗದ್ಗುರು ರೇವಣ ಸಿದ್ದೇಶ್ವರರ ಈ ಅಂಗಳದಲ್ಲಿ ಆಶೀನರಾದ ಯಾವತ್ತೂ ಗುರು ಹಿರಿಯರ ಎಲ್ಲ ಶರಣ ತಂದೆ ತಾಯಿಗಳ ಮುದ್ದ ಮಕ್ಕಳ ಎಲ್ಲ ದೈವಕ್ಕೂ ಶರಣ. ಇಪ್ಪತ್ತೈದು ದಿನಗಳ ಪರ್ಯಂತರವಾಗಿ ಪರಮ ಪೂಜೆ ಯಲಗೋಡದ ಮಹಾಯೋಗಿ ಪರಮಾನಂದೇಶ್ವರದ ಪುರಾಣ ಶ್ರವಣ ಮಾಡುವುದರೊಂದಿಗೆ ನಾವು ಇವುಗಳೆಲ್ಲ ಪಾದಾರ್ಪಣೆ ಮಾಡಿದ್ದೇವೆ. ಇವತ್ತು ಪರಮ ಪೂಜೆಯ ಪಾವನ ಸಾನ್ನಿಧ್ಯದಲ್ಲಿ ದೇವರಾಗವರು ನಾವೇ, ಮನುಷ್ಯರಾಗವರು ನಾವೇ, ದೇವರಾಗವರು ನಾವೇ. ದೇವರು ಅಂತ ಯಾರಿಗಂತೀರಿ? ಸ್ವಲ್ಪ ಆಲೋಚನೆ ಮಾಡಿ, ಯಾರಿಗೆ ನಾವು ದೇವರು ಅಂತ ಕರಿಬೇಕಾಗ್ಯದ? ಯಾರು ದೇವರು ಅಂತ ಅನಿಸ್ಕೊಂತಾರ ಅನ್ನುವುದಕ್ಕ ನಿಮಗೆ ಉದಾಹರಣೆಯಾಗಿ ನಾನು ಹೇಳುವಾಗ ಪರಮ ಪೂಜೆ ಸಿದ್ಧಾರೂಢರು ಹುಬ್ಬಳ್ಳಿಯೊಳಗಿದ್ದು ಶಿವತತ್ವವನ್ನ ಶಿವಾನುಭವವನ್ನ ನಿಜವಾದ ಶಿವಯೋಗಿಗಳ ವೇದಾಂತವನ್ನ ಜನರಿಗೆ ಹೇಳುವಾಗ ಸಾವಿರ 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 ಜನಗಳು ಹುಬ್ಬಳ್ಳಿಯ ಸಿದ್ಧಾರೂಢರ ಅನುಭವಕ್ಕೆ ಮಾರು ಹೋಗಿ ಬಹುಶಃ ಕೇವಲ ಆರೇಳು ತಿಂಗಳೊಳಗ ಹತ್ತಾರು ಸಾವಿರ ಜನಗಳು ಯಪ್ಪ ಎಲ್ಲರಿಗೂ ನೀವೇ ಅಂತ ತಿಳಿದು ಬಾಗುತ್ತಿದ್ರು. ನಾ ದೇವರಂತ ಯಾರಿಗೆ ಅಂತೀರಿ? ಯಾರು ದೇವರಾಗೋರು ಅನ್ನುವುದಕ್ಕ ನಿಮಗೆ ಉದಾಹರಣೆ ಗೊತ್ತಿದೆ. ನಾನು ನಿಮಗ ಸಾವಿರಾರು ಜನ ನಮಸ್ಕಾರ ಮಾಡಿ ಕುಂದ್ರು ಸಿದ್ಧಾರೋಳ, ನಿಂತ್ರ ಸಿದ್ಧಾರೋಳ, ನಡೆದರು ಸಿದ್ಧಾರೋಳ, ಬಹುಶಃ ಅವರುಗಳೆಲ್ಲ ಸಿದ್ಧಾರೋಳ ವಿಶೇಷತೆ ಬದುಕು ಎಂದಿತು ಅಂತಂದ್ರೆ ಬಗಳೊಳಗ ಏಕನಾರಿಯನ್ನು ಆಯ್ಕೊಂಡು ಬಗಳೊಳಗೆ ಏಕನಾರಿಯನ್ನಾಯ್ಕೊಂಡು ಅವತ್ತು ಪ್ರಾರಂಭ ಮಾಡಿದ ಶಿವಭಜನೆ ಇವತ್ತಿಗೂ ನಿಂತಿಲ್ಲ. ಅವತ್ತು ಪ್ರಾರಂಭ ಮಾಡಿದ ಮಂತ್ರದ ಭಜನೆ ಇವತ್ತಿಗೂ ಕೂಡ ನಿಂತಿಲ್ಲ. ನಿಮಗ ಅರ್ಥ ಸರಿಯಾಗಿದ್ದನ್ನು ಹೇಳೋದು ಅಂತಂದ್ರೆ ಅವರೇನು ಬರ್ರಿ ಅಂತ ಯಾರನ್ನ ಕರೀಲಿಲ್ಲ. ಬಂದವರಿಗೆ ಶಿವತತ್ವವನ್ನ ಅವ್ರಿಗೆ ಹೇಳುತ್ತಾರ. ಆದ್ರೆ ತಾಳದ ಕೆಲವೇ ಜನಗಳು ಆ ಹುಬ್ಬಳ್ಳಿಯ ಸಿದ್ಧಾರೂಢರ ಜನಪ್ರೀತಿಯನ್ನು ತಾಳದ ಕೆಲವು ಜನಗಳು ಹೋಗಿ ಒಂದಿನ ರಾತ್ರಿ ಹೇಳಿದ್ರಂತ, ಏ ಸಿದ್ಧಾರೂಢ ಇಲ್ಲಿರೋದರಿಂದ ನಮ್ಮ ಜನಗಳಿಗೆ ನಿನಗೆ ತೊಂದರೆ ಕೊಡಾಕತ್ತೀವಿ, ನಾವು ಹೇಳ್ತೀವಿ ನೀ ಯಾವಾಗ ನಮ್ಮ ಊರಿಗೆ ಬಂದೀವಿ, ನೀ ಯಾವಾಗ ನಮ್ಮ ಊರಿಗೆ ಬಂದಿದ್ದಿ ನಮ್ಮ ಅಸ್ತಿತ್ವ ಇಲ್ಲದಂಗಾಗ್ಯದ, ನಿನಗೆ ಕರೆಕ್ಟ್ ಹೇಳ್ತೀವಿ, ಎಷ್ಟೊತ್ತಿದ್ರು ನಾಲ್ಕು ದಿನದೊಳಗೆ ನೀವು ಊರು ಬಿಡಬೇಕು. ನಾಲ್ಕು ದಿನದೊಳಗೆ ಊರು ಬಿಡಬೇಕು ಅಂತ ತಿಳಿದು ಸಹಜವಾಗಿ ಹೇಳುವಾಗ
ಸಿದ್ಧಾರೂಢರು ಹೇಳುತ್ತಾರ, ನಾನು ಕಾಡಿಲ್ಲ ಬೇಡಿಲ್ಲ, ನಾನು ಈ ಊರು ಯಾಕೆ ಬಿಡೋದಪ್ಪ, ಬೇಕು ಅಂತ ಬಂದವರಿಗೆ ನಾಲ್ಕು ತತ್ವದ ಮಾತುಗಳನ್ನು ಹೇಳ್ತೀನಿ, ಹಸದೀನಿ ಅಂತಂದಾಗ ಯಾರಾದರೂ ಒಂದು ರೊಟ್ಟಿ ಕೊಟ್ರ ಪ್ರಸಾದ ತಗೊಂಡೀನಿ, ನನ್ನಿಂದಾದರೂ ತೊಂದರೆ ನಿಮಗೇನದ, ನನ್ನಿಂದಾದ ತೊಂದರೆ ನಿಮಗೇನು ಅಂತಂದ್ರೆ ಆ ಜನಗಳು ಹೇಳುತ್ತಾರ, ಅದನ್ನೆಲ್ಲ ನೀ ಕೇಳಬೇಡ, ನಾವು ಹೇಳ್ತೀವಿ ಅಂದ್ರೆ ಊರು ಬಿಡಬೇಕಪ್ಪ, ನಾವು ಹೇಳ್ತೀವಿ ಅಂತಂದ್ರೆ ಊರು ಬಿಡಬೇಕು. ಆ ವೇಳೆಗೆ ಸಿದ್ಧಾರೂಢರು ಊರು ಬಿಡಲಿಲ್ಲ, ಬರೊಳಗ ತಂಬೂರಿ ಹೇಳ್ಕೊಂಡು ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ವೇಳೆ ಬಳತನ ತಂಬೂರಿಯೊಂದಿಗೆ ಭಜನೆ ಮಾಡುವಾಗ ಒಂದು ನಾಲ್ಕು ಜನ ಬಂದು ರಾತ್ರಿ 2 ಗಂಟೆಗೆ ಬರ್ಕೊಲ್ ತೋಲು ಹೊಡ್ಯಾಕತ್ರ, ಬಹಳ ಲಕ್ಷ ಕೊಟ್ಟು ಕೇಳಿ. ನಾ ನಿಮಗೆ ಹೇಳಿನಲ್ಲ, ಮಹಾತ್ಮರಿರುವಾಗ ನಮ್ಮ ಜನಗಳು ಅವರಿಂದ ಲಾಭ ಪಡ್ಕೊಂಡಿಲ್ರಿ, ಅವ್ರನ್ನ ಕಾಡದವರೇ ಹೆಚ್ಚು. ವಿಚಿತ್ರದ ಬದುಕು, ರಾತ್ರಿ 2 ಗಂಟೆಗೆ ಬಂದು ಮೊನ್ನೆ ಬಂದು ನಿಮಗೆ ಹೇಳೋಗೀವಿ ನೀ ಊರು ಬಿಟ್ಟಿಲ್ಲ, ನೀ ಯಾಕೆ ಊರು ಬಿಡಲಿಲ್ಲ ಅಂತ ತಿಳಿದು ಬರ್ಕೊಲ್ ತೊಂಡು ಸಾಕನ್ನಂಗೆ ಹೊಡಿತ. ಚಲೋ ಒಂದು ತಾಸು 2 ತಾಸು ಸಿದ್ಧಾರೂಢರು ಹೊಡೆಯುವಾಗ ಭಜನೆ ಮಾಡ್ತಿದ್ರು, ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಅವರು ಹೊಡೆಯುವಾಗ ಭಜನೆ ಮಾಡ್ತಿದ್ರು 2 ತಾಸಿನ ಮೇಲೆ ಸಿದ್ಧಾರೂಢರು, 2 ತಾಸಿನ ಮೇಲೆ ಸಿದ್ಧಾರೂಢರು ಆ ಹೊಡೆಯವ್ರಿಗೆ ಹೇಳಿದ್ರಂತ, ನೋಡ್ರಪ್ಪ 1 ತಾಸುಗಟ್ಟಲೆ ನನಗೆ ಹೊಡೆದೀರಿ, ನಿಮಗೆ ಕೈ ಮುಗಿತೀನಿ, ಇವತ್ತು ಸಾಕು, ನಾಳೆ ಬಂದು ಹೊಡೆಯಕತ್ತೀರಿ ಅಂದ್ರೆ, ಇವತ್ತು ಸಾಕು, ನಾಳೆ ಬಂದು ನನಗೆ ಹೊಡೀರಿ. ಹೊಡೆದವರು ಅಂದರು 2 ತಾಸು ನೀ ಮಾತಾಡಿಲ್ಲ, ಈಗ ನೀ ಹೇಳಾಕತ್ತಿದ್ದಿ ಇವತ್ತು ಸಾಕು ನಾಳೆ ಅಂತೀಯಲ್ಲ ಯಾಕ ಅನ್ನುವಾಗ, ಬಹುಶಃ ನೀವೆಲ್ಲ ನೆನಪಿಡ್ರಿ, ಯಾಕೆ ನಾ ಇವತ್ತು ಸಾಕು ನಾಳೆ ಅಂತೀನಿ ಅಂತಂದ್ರೆ, ಈಗ ಬೆಳಗಿನ 4 ಗಂಟೆ ಆಗ್ಯದ, ಶಾಸ್ತ್ರ ಕೇಳಾಕ ಜನ ಬರ್ತಾರ, ನನಗೆ ಹೊಡೆದಿದ್ದು ಅವರು ನೋಡಿ, ನಿಮಗೆ ಹೊಡೆದು ನನಗೆ ನೋಡೋಕ್ಕಾಗಲ್ಲ, ನಾಳೆ ಬರ್ರಿ ಅಂದ್ರೆ. ಆಯ್ತು, ಅವರು ಹೋಗ್ಯಾರ. ಅವರು ಹೋದ ಮೇಲೆ ತುಂಬ ಒಚ್ಚಿಕೊಂಡು, ಯಾವಾಗಲೂ ಸ್ವಾಮಿತ್ವದ ನೇಮ್ ಏನು ಅಂತಂದ್ರೆ ಬಂದವರಿಗೆ ಸುಖ ಹಂಚೋದು, ಮಠಕ್ಕೆ ಬಂದವರಿಗೆ ಸುಖ ಹಂಚೋದು, ದುಃಖವನ್ನ ಬದುಕಿನೊಳಗೆ ಹಂಚಬಾರ್ದು. ಹೌದ್ರಿ, ಬಂದ ಜನ ನನ್ನ ಮೈನಾಗಿನ ರಕ್ತ ನೋಡಿ ನನ್ನ ಕಡೆನೆ ಲಕ್ಷ ಕೊಡ್ತಾರ ಅಂತ ತಿಳಿದು ತುಂಬ ಹೊಚ್ಚಿಕೊಂಡು ಶಾಸ್ತ್ರ ಹೇಳ್ತಿದ್ರು, ಆ ಹೊಚ್ಚಿದ್ದೇನದ ರಕ್ತದಿಂದ ತೊಯ್ದು ಹೋಗ್ಯದ. ಒಬ್ಬ ನೋಡಿ ಹೊಚ್ಕೊಂಡಿದ್ದ ತೆಗೆದ, ಯಪ್ಪ ನಿಮಗೆ ಯಾರು ಹೊಡೆದಾರ ಹೇಳು ಅಂತ ತಿಳಿದು ಸಾವಿರಾರು ಜನಗಳು ಒಳಾಕತ್ಯ. ಆ ವೇಳೆಗೆ ಸಿದ್ಧಾರೂಢರು ಅಂದ್ರು, ನಾ ಹೊಡೆದವ್ರ ಹೆಸರು ಹೇಳ್ತೀನಿ, ಏನ್ ಮಾಡ್ತೀರಿಪ್ಪ, ನೀವು ಏನ್ ಮಾಡ್ತೀರಿ ಅಂತಂದ್ರೆ, 1000 ಜನ ಎದ್ದು ಅವರಂದ್ರಂತ ಅಪ್ಪವ್ರ, ನಿಮ್ಮಂತ ಮಹಾತ್ಮರಿಗೆ ಯಾರು ಹೊಡೆದಾರ ಹೇಳ್ರಿ, ಅವ್ರನ್ನ ಸಣ್ಣ ತಂದು ಅವ್ರನ್ನ ಹಿಡ್ಕೊಂಡು ತಂದು ಮಠದ ಮುಂದೆ ಸಣ್ಣಗೆ ಕಡಿತೀವಿ ಅಂದ್ರ. ಇವರ ಮಾತು ಕೇಳಿ ಸಿದ್ಧಾರೂಢರು ನಗಾಕತ್ರು, ಯಾಕ್ರಪ್ಪ ನಗುತ್ತೀರಿ, ನಿಮ್ಮೂರೊಳಗೆ 3 ವರ್ಷ ಶಾಸ್ತ್ರ ಹೇಳಿದ್ದು ಹೊಳ್ಯಾಗ ಹುಣ್ಚೆಣ್ಣು ತೊಳೆದಂಗ ಆತಪ್ಪ. ನನಗೆ ಹೊಡೆದವರು, ನಾ ನಿಮಗೆ ಪ್ರಶ್ನೆ ಮಾಡ್ತೀನಿ, ನನಗೆ ಹೊಡೆದವರು ಏನು ಬುದ್ಧಿವಂತರ ಏನು ಬುದ್ಧಿಗೇಡಿಗಳ, ಅವ್ರ ಪ್ರಶ್ನೆ ರೀ ಇದು ಸಿದ್ಧಾರೂಢರದು. ನನಗೆ ಹೊಡೆದವರು ಏನು ಬುದ್ಧಿವಂತರಂತೀರಿ ಬುದ್ಧಿಗೇಡಿಗಳಂತೀರಿ, ಏ ಬುದ್ಧಿವಂತರಿದ್ರೆ ನಿಮಗೆ ಯಾಕೆ ಪಡಿತಿದ್ರಿ, ಅವರು ಬುದ್ಧಿಗೇಡಿಗಳು. ಮತ್ತು ಬುದ್ಧಿಗೇಡಿಗಳು ಬಂದ ನನಗೆ ಹೊಡೆದಾರ,
ಮೂರು ವರ್ಷಗಳ ಕಾಲ ಶಾಸ್ತ್ರ ಕೇಳಿ ಜ್ಞಾನವನ್ನು ಪಡ್ಕೊಂಡು ಅವರಿಗೆ ನೀವು ಹೊಡೆದ್ರ ನೀವು ಬುದಿಗೇಡಿಗಳಾಗ್ತಿರೋ ಮಾರಾಯ. ಹೊಡೆದವ್ರ ಹೆಸರು ಹೇಳ್ತೀನಿ, ಅವ್ರ ಮನೆಗೆ ಹೋಗಿ ನಾಳೆ ನಮ್ಮ ಮಠಕ್ಕೆ ಕರ್ಕೊಂಡು ಬಂದು ನನಗೆ ಯಾರು ಹೊಡೆದಾರ ಹೊಡೆದವರಿಗೆ ಕರಿಗಡಬ ತುಪ್ಪ ಉಣಿಸ್ರಿ ಅಂದ್ರಂತ ಸಿದ್ಧಾರು. ನಮ್ಮ ದಾರಿಗೆ ಮುಳ್ಳು ಚೆಲ್ಲರು ಅವರ ದಾರಿಗೆ ಹೋ ಚೆಲ್ಲೋಣ. ಪರಮ ಪೂಜ್ಯ